ಯಲಹಂಕದ ರಮಣಶ್ರೀ ಲೇಔಟ್ಗೆ ಜಲದಿಗ್ಬಂಧನ ಆಗಿದೆ. ಸುಮಾರು 20ಕ್ಕೂ ಹೆಚ್ಚು ವಿಲ್ಲಾಗಳು ನೀರ್ಪಾಲಾಗಿದೆ. ಮನೆಯಿಂದ ಹೊರಗಡೆ ಬರೋದಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಜನ. ಯಲಹಂಕದ ರಮಣಶ್ರೀ ಲೇಔಟ್ ಅಲ್ಲಿರುವಂತ ಹೈಫೈ ವಿಲ್ಲಾಗಳಿಗೆ ಈಗ ಕಂಟಕ ಎದುರಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ರಮಣಶ್ರೀ ಲೇಔಟ್ನ ದೃಶ್ಯ ಇದು. ರಸ್ತೆ ತುಂಬ ನೀರು ತುಂಬಿಕೊಂಡಿದೆ, ಲೇಔಟ್ನ ಒಳಗಡೆ ಕಾಲಿಡೋದಲ್ಲ. ಅಲ್ಲೇ ಟ್ರಾನ್ಸ್ಫಾರ್ಮರ್ ಇದೆ, ಎಲ್ಲವೂ ನೀರಲ್ಲಿ ಮುಳುಗಡೆ ಆಗಿದೆ. ಐಷಾರಾಮಿ ವಿಲ್ಲಾಗಳಿರುವಂತಹ ರಮಣಶ್ರೀ ಲೇಔಟ್ನಲ್ಲೇ ಈ ಪರಿಸ್ಥಿತಿ. ಎಲ್ಲ ನೋಡಿದ್ರು ಅಲ್ಲಿ ನೀರು, ಸುತ್ತಮುತ್ತ ನೀರೇ ಇದೆ, ಆದ್ರೆ ಜನ ಕುಡಿಯೋ ನೀರಿಗೆ ಪರದಾಡ್ತಾ ಇದ್ದಾರೆ. ಇದು ಬೆಂಗಳೂರಿನ ಪರಿಸ್ಥಿತಿ, ಬಹುತೇಕ ಎಲ್ಲ ಕಡೆ ಇದೇ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ನೀರು ನುಗ್ಗುತ್ತಾ ಇದೆ, ಮನೆ ಮುಂದೆನೆ ಇರುವಂತಹ ಸಂಪ್ಗಳಿಗೆ ಮಳೆ ನೀರು, ಚರಂಡಿ ನೀರು ನುಗ್ಗಿದೆ. ಕುಡಿಯೋ ನೀರು ಹಾಗಾದ್ರೆ ಎಲ್ಲಿಂದ ತರೋದು? ನೋಡ್ತಾ ಇದ್ರಿ ನೀವು ದೃಶ್ಯ, ಕುಡಿಯೋ ನೀರು ಸಪ್ಲೈ ಮಾಡ್ತಿದ್ದ. ಕಣ್ಣು ಬಿಟ್ರೆ ಎಲ್ಲ ನೋಡಿದ್ರು ಅಲ್ಲಿ ನೀರು, ನಾಯಿಗಳು ನೀರಿನಲ್ಲಿ ತೇಲ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಮಳೆ ಸಾಕಷ್ಟು ಒಂದು ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ. ನಾವಿದೀಗ ಯಲಹಂಕ ಬಳಿ ಇರುವಂತಹ ರಮಣಶ್ರೀ ಕ್ಯಾಲಿಫೋರ್ನಿಯಾ ವಿಲ್ಲಾಗಳೇನಿದೆ ಆ ಒಂದು ಏರಿಯಾದಲ್ಲಿ ಇರುವಂಥದ್ದು ಯಾವ ರೀತಿ ಒಂದು ಚಿತ್ರಣ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇಡೀ ಒಂದು ವಿಲ್ಲಾಗಳೇ ತುಂಬಿರುವಂತಹ ಈ ಒಂದು ಲೇಔಟ್ ಏನಿದೆ, ಇಲ್ಲಿ ನೆಲ ಯಾವುದು, ನೀರು ಯಾವುದು, ಕೆರೆ ಯಾವುದು, ಒಂದು ಕೂಡ ಗೊತ್ತಾಗ್ತಿಲ್ಲ. ಕಂಪ್ಲೀಟ್ ಆಗಿ ಎಲ್ಲ ವಿಲ್ಲಾಗಳು ಕೂಡ ನೀರಿನಿಂದನೇ ಆವೃತವಾಗಿರುವಂತದ್ದು. ಕಾರ್ಗಳಿರ್ಬೋದು, ಬೈಕ್ಗಳಿರ್ಬೋದು, ಎಲ್ಲವೂ ಕೂಡ ಮುಳುಗಿದೆ. ಐಷಾರಾಮಿ ವಿಲ್ಲಾಗಳು ಸುಮಾರು ಕೋಟಿಗಟ್ಟಲೆ, ಒಂದೊಂದು ವಿಲ್ಲಾಗೂ ಕೂಡ ಕೋಟಿಗಟ್ಟಲೆ ಮೌಲ್ಯದ ವಿಲ್ಲಾಗಳು ಇದಾಗಿರುವಂತದ್ದು. ಸಾಕಷ್ಟು ಒಂದು ಮಳೆಯ ಎಫೆಕ್ಟ್, ಏನ್ ಸುತ್ತಮುತ್ತ ಏನ್ ಕೆರೆ ಏನಿದೆ ಅಳ್ಳಾಳಸಂದ್ರ ಕೆರೆಯ ನೀರು ಕೂಡ ಇಲ್ಲಿ ಬಂದು ಸೇರ್ಕೊಂಡಿರುವಂತದ್ದು, ಮತ್ತೆ ರಾಜಕಾಲುವೆಯ ಒಂದು ನೀರು ಕೂಡ ಇಲ್ಲಿ ಬಂದು ಸೇರ್ಕೊಂಡಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಅನಾಹುತ ಇಲ್ಲಿ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ಅಷ್ಟು ಮಟ್ಟಿಗೆ ಇಲ್ಲಿ ಒಂದು ಏನು ನೀರಿಗೂ ಕೂಡ ಆಹಾಕಾರ ಇರುವಂತದ್ದು, ನೀರು ಮತ್ತೆ ಹಾಲು ಎರಡನ್ನು ಕೂಡ ಇಲ್ಲಿ ಕೊಡುವಂತಹ ಒಂದು ಸಿಬ್ಬಂದಿ ಮಾಡ್ತಿರುವಂತದ್ದು ಆ ದೃಶ್ಯಗಳನ್ನು ಕೂಡ ಇದೀಗ ನೀವು ಏನ್ ನೋಡ್ತಾ ಇದ್ದೀರಾ. ಜನರು ಬಂದು ಹೊರಗಡೆ ಬಂದು ಹಾಲಿಗೂ ನೀರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಅವ್ರಿಗೆ ನೀರು ಮತ್ತೆ ಹಾಲನ್ನು ಒದಗಿಸುವಂತಹ ಒಂದು ಕೆಲಸವನ್ನು ಕೂಡ ಇಲ್ಲಿ ಏನು ಬಿಬಿಎಂಪಿ ಸಿಬ್ಬಂದಿ ಏನಿದ್ದಾರೆ ಬಿಬಿಎಂಪಿ ವತಿಯಿಂದ ಮಾಡ್ತಿರುವಂತದ್ದು. ಸಾಕಷ್ಟು ಒಂದು ಹೆಲ್ಪ್ ಅನ್ನ ಪಡ್ಕೊಂಡು ಇಲ್ಲಿನ ಸಿಬ್ಬಂದಿಗಳಿರ್ಬೋದು, ಇಲ್ಲಿನ ಸ್ಥಳೀಯ ಒಂದು ಏನು ಬಿಬಿಎಂಪಿ ಸಿಬ್ಬಂದಿ ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತಿರುವಂತದ್ದು. ನೀರು ಮತ್ತೆ ಹಾಲು ಅವ್ರಿಗೆ ದಿನೋಪಯೋಗಿ ಏನ್ ಬೇಕೋ ವಸ್ತುಗಳು, ಬೇಸಿಕ್ ನೀಡ್ಸ್ ಏನಿದೆ ಆ ಒಂದು ಬೇಸಿಕ್ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಅದನ್ನ ಕೊಡುವಂತಹ ಒಂದು ಕೆಲಸವನ್ನ ಇದೀಗ ಮಾಡ್ತಿರುವಂತದ್ದು. ಬಿಸ್ಕೆಟ್ಟು, ಹಾಲು ಮತ್ತು ನೀರು ಅವ್ರಿಗೆ ಬೇಸಿಕ್ ಆಗಿ ಏನ್ ಬೇಕೋ ಅದನ್ನ ಒದಗಿಸುವಂತಹ ಒಂದು ಕೆಲಸವನ್ನ ಇಲ್ಲಿ ಬಿಬಿಎಂಪಿ ಸಿಬ್ಬಂದಿ ಮಾಡ್ತಿರುವಂತದ್ದು. ಯಾಕಂದ್ರೆ ಯಾರು ಕೂಡ ಹೊರಗಡೆ ಬರಕ್ಕೆ ಆಗದಿರುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಹೀಗಾಗಿ ಇಲ್ಲಿನ ಜನರಿಗೆ ಇಲ್ಲಿನ ಬಿಬಿಎಂಪಿ ಸಿಬ್ಬಂದಿ ಸಹಾಯವನ್ನ ಮಾಡ್ತಿರುವಂತದ್ದು. ಎಲ್ರಿಗೂ ಕೂಡ ಮನೆಯಿಂದ ಆಚೆ ಬರಕ್ಕೆ ಆಗ್ತಾ ಇಲ್ಲ, ಹೀಗಾಗಿ ಅವ್ರಿಗೆ ವಾಟ್ರ್ ಮತ್ತೆ ಹಾಲನ್ನು ಕೊಡುವಂತಹ, ಹಾಲನ್ನ ಸಪ್ಲೈ ಮಾಡುವಂತಹ ಒಂದು ಕೆಲಸವನ್ನ ಬಿಬಿಎಂಪಿ ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಇಡೀ ಒಂದು ರಮಣಶ್ರೀ ಕ್ಯಾಲಿಫೋರ್ನಿಯಾ ವಿಲ್ಲಾಗಳೇ ಇರುವಂತಹ ಏರಿಯಾ ಇದೆ, ಇಲ್ಲಿ ಜಲ ದಿಗ್ಬಂಧನ ಏರ್ಪಟ್ಟಿದೆ. ವಯಸ್ಸಾಗಿರುವಂತಹ ಏನು ವೃದ್ಧರು ಕೂಡ ಇಲ್ಲಿ ಮನೆಯಿಂದ ಆಚೆ ಬರೋದಕ್ಕೆ ಆಗ್ತಿಲ್ಲ, ಅಷ್ಟು ಮಟ್ಟಿಗೆ ಎಫೆಕ್ಟ್ ಇಲ್ಲಿ ಇರುವಂತದ್ದು. ಏನಾಗ್ತಿದೆಯೋ ಏನೋ, ಏನ್ ಮಳೆನೋ ಅನ್ನೋ ಒಂದು ಆತಂಕದ ಕಣ್ಣುಗಳನ್ನ ಇದೀಗ ನೀವು ನೋಡ್ತಿರುವಂತದ್ದು. ಅಷ್ಟು ಮಟ್ಟಿಗೆ ಇಲ್ಲಿ ಎಫೆಕ್ಟ್ ಆಗಿದೆ, ಸಾಕಷ್ಟು ಒಂದು ಸಮಸ್ಯೆ ಇಲ್ಲಿ ಉಂಟಾಗಿದೆ. ಹೀಗಾಗಿ ಬಿಬಿಎಂಪಿ ವತಿಯಿಂದ ಹಾಲು ಮತ್ತು ನೀರನ್ನ ಕೊಡುವಂತಹ ಒಂದು ಕೆಲಸವನ್ನ ಇದೀಗ ಇಲ್ಲಿ ಮಾಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಇಡೀ ಒಂದು ರಮಣಶ್ರೀ ಕ್ಯಾಲಿಫೋರ್ನಿಯಾ ವಿಲ್ಲಾಗಳೇ, ಐಷಾರಾಮಿ ವಿಲ್ಲಾಗಳೇ ಇರುವಂತಹ ಏರಿಯಾ ಏನಿದೆ ಆ ಏರಿಯಾಗೆ ಜಲ ದಿಗ್ಬಂಧನ ಆಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.